ಓಂ ಶಾಂತಿ. ಮುರುಳಿ ದಿನಾಂಕ 12/8/2023. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, 21 ಜನ್ಮಕ್ಕೋಸ್ಕರ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು. ಯೋಗ ಬಲದಿಂದ ಪಾಪದ ಖಾತೆಯನ್ನು ಭಸ್ಮ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಅಂತರ್ಮುಖಿಗಳಾಗಿ ಇಂದಿನ ಪ್ರಶ್ನೆಯಾಗಿದೆ, ಯಾವ ಶ್ರೀಮತವನ್ನು ಪಾಲನೆ ಮಾಡಿದರೆ ವಾಣಿಯಿಂದ ದೂರ ಆಗುವ ಪುರುಷಾರ್ಥವನ್ನು ಮಾಡುವುದು ಸಹಜ ಆಗಿ ಬಿಡುತ್ತದೆ? ಉತ್ತರ, ಶ್ರೀಮತ ಹೇಳುತ್ತದೆ, ಮಕ್ಕಳೇ ಅಂತರ್ಮುಖಿಗಳಾಗಿ ಬಾಹ್ಯ ರೂಪದಲ್ಲಿ ನೀವು ಏನನ್ನೂ ಮಾತನಾಡಬೇಡಿ. ಬಾಯಿಂದ ನೀವೀಗ ಏನನ್ನೂ ಹೇಳಬೇಡಿ. ಕೇವಲ ಈಶ್ವರ ತಂದೆಯ ಶ್ರೀಮತವನ್ನು ಪಾಲನೆ ಮಾಡಿ ಅಂತರ್ಮುಖಿ ಆಗಬೇಕು ಅನ್ನುವ ಪರಮಾತ್ಮ ತಂದೆಯ ಶ್ರೀಮತವನ್ನು ನೀವು ಪಾಲನೆ ಮಾಡಿದರೆ ನೀವು ಸಹಜವಾಗಿ ವಾಣಿಯಿಂದ ದೂರ ಆಗುತ್ತೀರಾ. ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಸಂಪಾದನೆ ಜಮ ಆಗುತ್ತಾ ಹೋಗುತ್ತದೆ, ಮತ್ತು ಎಷ್ಟು ಜಾಸ್ತಿ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೀರೋ ಅಷ್ಟು ಸಂಪಾದನೆ ಜಮ ಆಗುತ್ತಾ ಹೋಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ. ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಅಂತರ್ಮುಖಿಗಳಾಗಿ ಆತ್ಮದ ಸ್ವರೂಪದಲ್ಲಿ ನೀವು ಸ್ಥಿತಾಗಿ ಕುಳಿತುಕೊಳ್ಳಿ. ಇಂದಿನ ಗೀತೆಯಾಗಿದೆ, ನೀನು ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀಯಾ, ಹಗಲೆಲ್ಲ ಊಟ ಮಾಡಿ ಕಳೆದಿದ್ದೀಯಾ. ಓಂ ಶಾಂತಿ. ನೀವು ಅಂತರ್ಮುಖಿಗಳಾಗಿ ಬಾಹ್ಯ ರೂಪದಲ್ಲಿ ನೀವು ಏನನ್ನೂ ಮಾತನಾಡಬೇಡಿ, ಅಂದರೆ ನೀವೀಗ ಬಾಯಿಂದ ಏನನ್ನೂ ಹೇಳಬೇಡಿ. ಆತ್ಮದ ಸ್ವರೂಪದಲ್ಲಿ ನೀವೀಗ ಸ್ಥಿತಾಗಿ ಕುಳಿತುಕೊಳ್ಳಿ ಎಂದು ನಿಮಗೆ ಯಾರು ತಿಳಿಸುತ್ತಿದ್ದಾರೆ? ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ನೀವೀಗ ಬಾಯಿಂದ ಯಾವ ಶಬ್ದವನ್ನೂ ಮಾತನಾಡಬೇಡಿ. ನೀವು ಬಾಯಿಂದ ರಾಮ ರಾಮ ಅಥವಾ ಬೇರೆ ಬೇರೆ ದೇವತೆಗಳ ಹೆಸರನ್ನು ಬಹಳ ಸಮಯದಿಂದ ಹೇಳುತ್ತಾ ಬಂದಿದ್ದೀರಾ. ಬಾಯಿಂದ ರಾಮ ರಾಮ ಎಂದು ಬಹಳ ಸಮಯದಿಂದ ಜಪ ಮಾಡುತ್ತಾ ಬಂದಿದ್ದೀರಾ. ಆದರೆ ನೀವು ಕೇವಲ ದೇವತೆಗಳ ಹೆಸರನ್ನು ಬಾಯಿಂದ ಹೇಳಿದ ತಕ್ಷಣ ನೀವು ಪಾವನ ಆಗಲು ಸಾಧ್ಯ ಇಲ್ಲ. ರಾಮ ರಾಮ ಎಂದು ಮನುಷ್ಯರು ಬಾಯಿಂದ ಹೇಳಿದ ತಕ್ಷಣ ಮನುಷ್ಯರು ಪಾವನ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದಾಗ ಮನುಷ್ಯರು ಪಾವನ ಆಗಲು ಸಾಧ್ಯ. ಯಾವಾಗ ಪತಿತ ಪಾವನ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತೇವೋ ಆಗ ಪತಿತರಿಂದ ನಾವು ಪಾವನ ಆಗಲು ಸಾಧ್ಯ. ಪತಿತ ಪಾವನ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು. ಪತಿತ ಪಾವನ ಎಂದು ಕರೆದ ತಕ್ಷಣ ನಿಮ್ಮೆಲ್ಲರಿಗೂ ಪರಮಾತ್ಮ ತಂದೆಯ ನೆನಪು ಬರುತ್ತದೆ ತಾನೆ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವೆಲ್ಲರೂ ಅವಶ್ಯವಾಗಿ ಪತಿತರಾಗಿದ್ದೀರಾ. ನೀವು ಮೊದಲು ಅವಶ್ಯವಾಗಿ ಪತಿತರಾಗಿದ್ದೀರಿ, ಈಗ ನೀವು ಪಾವನ ಆಗುತ್ತಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಸತ್ಯಯುಗದಲ್ಲಿ ಯಾರೂ ಪತಿತರು ಇರುವುದಿಲ್ಲ. 5000 ವರ್ಷದ ಮೊದಲು ಭಾರತ ಯಾವಾಗ ಪಾವನ ಜಗತ್ತಾಗಿತ್ತೋ ಆಗ ಕೇವಲ ಒಂದೇ ಧರ್ಮ ಇತ್ತು. ಪರಮಾತ್ಮ ತಂದೆ ಸುಖದ ಸೃಷ್ಟಿಯನ್ನು ರಚನೆ ಮಾಡುತ್ತಾರೆ. ಭಾರತ ಸುಖಧಾಮ ಆಗಿತ್ತು. ಲಕ್ಷ್ಮೀ ನಾರಾಯಣರ ಮಂದಿರ, ರಾಮಸೀತೆಯ ಮಂದಿರ ಸತ್ಯಯುಗ ಮತ್ತು ತ್ರೇತಾಯುಗದ ಸಂಕೇತ ಆಗಿದೆ. ಸತ್ಯಯುಗದಲ್ಲಿ ಅವಶ್ಯವಾಗಿ ಲಕ್ಷ್ಮೀ ನಾರಾಯಣರ ಮನೆತನ ಇತ್ತು. ಸತ್ಯಯುಗದಲ್ಲಿ ಸೂರ್ಯವಂಶಿ ದೇವತೆಗಳ ರಾಜ್ಯ ನಡೆಯಿತು. ತ್ರೇತಾಯುಗದಲ್ಲಿ ಚಂದ್ರವಂಶಿಗಳ ರಾಜ್ಯ ನಡೆಯಿತು. ಈಗ ಪುನಃ ಅದೇ ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಇದಕ್ಕೆ ಇಡೀ ವಿಶ್ವದ ಇತಿಹಾಸ ಭೂಗೋಳ ಎಂದು ಕರೆಯಲಾಗುತ್ತದೆ. ಮನುಷ್ಯರೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾವ ಮನುಷ್ಯರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರಿಗೆ ಪ್ರಾಣಿಗಳಿಗಿಂತ ಕನಿಷ್ಠ ಆದಂತಹ ಮನುಷ್ಯರು ಎಂದು ಕರೆಯಲಾಗುತ್ತದೆ. ಈ ಸಮಯದ ಮನುಷ್ಯರು ಪ್ರಪಂಚದ ಇತಿಹಾಸ ಭೂಗೋಳದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ. ಆದ್ದರಿಂದ ಈ ಸಮಯದ ಮನುಷ್ಯರಿಗೆ ಪ್ರಾಣಿಗಳಿಗಿಂತ ಕನಿಷ್ಠರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಮನುಷ್ಯರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಾರೆ. ಆದರೂ ಕೂಡ ಮನುಷ್ಯರು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡುತ್ತಾರೆ. ಮೊದಲು ನಿಮಗೆ ಈಶ್ವರ ತಂದೆಯ ಪರಿಚಯ ಗೊತ್ತಿರಲಿಲ್ಲ. ಅದರ ಪರಿಣಾಮವಾಗಿ ನೀವೆಲ್ಲರೂ ಏನಾಗಿದ್ದೀರಿ? ಎಲ್ಲಿಯವರೆಗೂ ಈಶ್ವರ ತಂದೆಯ ಪರಿಚಯ ನಮಗೆ ಗೊತ್ತಿರಲಿಲ್ಲವೋ ಅಲ್ಲಿಯವರೆಗೂ ನಾವು ಯಾವ ಸ್ಥಿತಿಯಲ್ಲಿ ಇದ್ದೆವು? ಈಶ್ವರ ತಂದೆಯ ಪರಿಚಯವನ್ನು ಪಡೆದುಕೊಳ್ಳದೇ ಇರುವ ಕಾರಣ ನಾವೆಲ್ಲರೂ ಅನಾಥರಾಗಿದ್ದೆವು, ನಾಸ್ತಿಕರಾಗಿದ್ದೆವು. ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಈಶ್ವರ ತಂದೆ ನಮಗೆ ಬಹಳ ಶ್ರೇಷ್ಠ ಆಸ್ತಿಯನ್ನು ನೀಡುತ್ತಿದ್ದಾರೆ. ಪರಮಾತ್ಮ ತಂದೆ ಬಹಳ ದೊಡ್ಡ ಆಸ್ತಿಯನ್ನು ನೀಡುತ್ತಿದ್ದಾರೆ.
ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತಿದೆ. ಇಪ್ಪತ್ತೊಂದು ಜನ್ಮದ ರಾಜ್ಯವನ್ನು ಪಡೆದುಕೊಳ್ಳುವುದು ಇದೇನು ಕಡಿಮೆ ಮಾತಲ್ಲ. ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಳಿ 5000 ವರ್ಷ ಆಗಿದೆ. 5000 ವರ್ಷದ ಹಿಂದೆ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರು. ಪುನಃ ಈಗ ಅದೇ ಇತಿಹಾಸ ಪುನರಾವರ್ತನೆ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನನ್ನ ಶ್ರೀಮತದಂತೆ ನಡೆಯಿರಿ. ನೀವೀಗ ಅಂತರ್ಮುಖಿಗಳಾಗಿ ನೀವು ಎಂದೂ ಯಾವ ಕಾರಣಕ್ಕೂ ಬಾಹರ್ಮುಖಿಗಳಾಗಬೇಡಿ. ಈ ಸಮಯದಲ್ಲಿ ಜಗತ್ತಿನಲ್ಲಿ ಘೋರವಾದ ಅಂಧಕಾರ ಇದೆ. ಈ ಘೋರವಾದ ಅಂಧಕಾರದ ಸಮಯಕ್ಕೆ ರಾತ್ರಿಯ ಸಮಯ ಎಂದು ಕರೆಯಲಾಗುತ್ತದೆ. ಈಗ ಹಗಲಾಗುತ್ತಾ ಇದೆ. ಕಲಿಯುಗದ ಅಂತ್ಯಕ್ಕೆ ಘೋರವಾದ ಅಂಧಕಾರ ಎಂದು ಕರೆಯುತ್ತೇವೆ. ಸತ್ಯುಗದ ಆದಿಯ ಸಮಯಕ್ಕೆ ಘೋರ ಪ್ರಕಾಶದ ಹಗಲು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸಂಗಮ ಯುಗದ ಸಮಯದಲ್ಲಿ ಬರುತ್ತೇನೆ. ಯಾವಾಗ ಎಲ್ಲಾ ಮನುಷ್ಯರು ಪತಿತರಾಗಿರುತ್ತಾರೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಈಗ ಮಕ್ಕಳಿಗೆ ನಾನು ಸದಾ ಕಾಲದ ಸುಖದ ಆಸ್ತಿಯನ್ನು ನೀಡುವುದಕ್ಕೋಸ್ಕರ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ವಿನಾಶ ಸಮ್ಮುಖದಲ್ಲೇ ಇದೆ. ಬಹಳಷ್ಟು ಸಮಯ ಸಮಾಪ್ತಿ ಆಗಿಬಿಟ್ಟಿದೆ, ಇನ್ನು ಸ್ವಲ್ಪ ಸಮಯ ಉಳಿದಿದೆ. ಆದ್ದರಿಂದ ನಾವೀಗ ಬೇಗ ಬೇಗ ಪುರುಷಾರ್ಥವನ್ನು ಮಾಡಿ ಬೇಹದ್ದಿನ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಹೇಗೆ ಎಲ್ಲರೂ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೋ ಅದೇ ರೀತಿ ನಾವೀಗ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ. ಈಗ ಎಲ್ಲರೂ ಮಧುರ ಮನೆಗೆ ಹೋಗಬೇಕು. ವಾಣಿಯಿಂದ ದೂರಾಗಿ ನಮ್ಮ ನಿಜ ಮನೆಗೆ ಹೋಗಬೇಕು. ಅದು ಆತ್ಮರ ಮನೆಯಾಗಿದೆ. ಆತ್ಮರ ಮನೆ ನಿರ್ವಾಣ ಧಾಮ ಆಗಿದೆ. ಧಾಮದಲ್ಲಿ ಕೇವಲ ಒಬ್ಬರಷ್ಟೇ ಇರುವುದಿಲ್ಲ. ಈ ಸಮಯದಲ್ಲಿ ಎಷ್ಟೆಲ್ಲ ಜೀವಾತ್ಮರು ಈ ಜಗತ್ತಿನಲ್ಲಿ ಇದ್ದಾರೋ ಎಲ್ಲರೂ ಶರೀರವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ತಮ್ಮ ಮನೆಗೆ ಹೋಗುತ್ತಾರೆ. ಪರಮಧಾಮದಲ್ಲಿ ನಿರಾಕಾರಿ ಆತ್ಮರ ವೃಕ್ಷ ಇದೆ. ಹೇಗೆ ಚಿತ್ರದಲ್ಲಿ ವೃಕ್ಷವನ್ನು ತೋರಿಸಲಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರ ಮನೆ ಶಾಂತಿಧಾಮ ಆಗಿದೆ. ನಮ್ಮೆಲ್ಲರ ಮನೆ ಶಾಂತಿಧಾಮ ಆಗಿದೆ. ಶಾಂತಿಧಾಮದಿಂದ ನಾವೆಲ್ಲರೂ ಪುನಃ ಸುಖಧಾಮಕ್ಕೆ ಬರುತ್ತೇವೆ. ಈಗ ನಾವೆಲ್ಲರೂ 84 ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ. ಈಗ ನಮ್ಮ 84 ಜನ್ಮದ ಚಕ್ರ ಪೂರ್ಣ ಆಗುತ್ತಿದೆ. ಕಲಿಯುಗದ ನಂತರ ಪುನಃ ಅವಶ್ಯವಾಗಿ ಸತ್ಯುಗ ಬರುತ್ತದೆ. ದ್ವಾಪರ ಯುಗದ ನಂತರ ಅವಶ್ಯವಾಗಿ ಕಲಿಯುಗ ಬರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಹಳೆಯ ಜಗತ್ತನ್ನು ನಾನೀಗ ವಿನಾಶ ಮಾಡಿಸುತ್ತೇನೆ. ಯಾವಾಗ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆಯೋ ಆಗ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಎಲ್ಲಿಯವರೆಗೂ ಹೊಸ ಜಗತ್ತು ಸ್ಥಾಪನೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಹಳೆಯ ಜಗತ್ತಿನಲ್ಲೇ ಇರಬೇಕಾಗುತ್ತದೆ. ಯಾವಾಗ ಹೊಸ ಮನೆ ನಿರ್ಮಾಣ ಆಗುತ್ತದೆಯೋ ಆಗ ಮಕ್ಕಳು ಹೊಸ ಮನೆಗೆ ಹೋಗುತ್ತಾರೆ. ಹೊಸ ಮನೆ ನಿರ್ಮಾಣ ಆಗುವವರೆಗೂ ಮಕ್ಕಳು ಹಳೆಯ ಮನೆಯಲ್ಲೇ ಇರುತ್ತಾರೆ. ಹೊಸ ಮನೆ ತಯಾರಾದ ತಕ್ಷಣ ಹಳೆಯ ಮನೆಯನ್ನು ಬೀಳಿಸಲಾಗುತ್ತದೆ. ಅದೇ ರೀತಿ ಇದು ಹಳೆಯ ಜಗತ್ತಾಗಿದೆ. ಇಲ್ಲಿರುವ ಎಲ್ಲಾ ವಸ್ತುಗಳು ಹಳೆಯ ವಸ್ತುಗಳಾಗಿದೆ. ಈ ಹಳೆಯ ಜಗತ್ತಿನ ವಿನಾಶಕ್ಕೋಸ್ಕರ ಮಹಾಭಾರತ ಯುದ್ಧ ಕೂಡ ಸಮ್ಮುಖದಲ್ಲಿ ಇದೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈಗ ಆತ್ಮಕ್ಕೆ ಗೊತ್ತಿದೆ. ಆತ್ಮರಾದ ನಾವು ಶಾರೀರಿಕ ಶಿಕ್ಷಣವನ್ನು ಕೂಡ ಕಲಿಯುತ್ತೇವೆ. ಆತ್ಮವೇ ಶಾರೀರಿಕ ಶಿಕ್ಷಣವನ್ನು ಕೂಡ ಕಲಿಯುತ್ತದೆ. ಆತ್ಮ ಹೇಳುತ್ತದೆ, ನಾನು ಪ್ರಿನ್ಸಿಪಲ್ ಆಗಿದ್ದೇನೆ, ನಾನು ಸರ್ಜನ್ ಆಗಿದ್ದೇನೆ. ಆತ್ಮದ ಜ್ಞಾನವನ್ನು ತಿಳಿದುಕೊಳ್ಳದೇ ಇರುವ ಕಾರಣ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ. ಆತ್ಮವೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಶಿವತಂದೆ ಆತ್ಮರಾದ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಆತ್ಮನಾದ ನಾನು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಪುನಃ ಸತ್ಯುಗಕ್ಕೆ ಹೋಗಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ. ಈಗ ನಾನು ಶ್ಯಾಮ ಆಗಿದ್ದೇನೆ, ಪುನಃ ನಾನೇ ಸುಂದರ ಆಗುತ್ತೇನೆ. ಸುಂದರ ಆತ್ಮನಾದ ನಾನು ಪುನಃ ಶ್ಯಾಮ ಆಗುತ್ತೇನೆ. ಆತ್ಮ ಶ್ಯಾಮ ಆಗಲು 84 ಜನ್ಮ ಬೇಕಾಗುತ್ತದೆ. ಸುಂದರ ಆಗಿರುವಂತಹ ಆತ್ಮ ಶ್ಯಾಮ ಆಗಲು 84 ಜನ್ಮ ಬೇಕಾಗುತ್ತದೆ. ಪುನಃ ಪರಮಾತ್ಮ ತಂದೆ ಕಾಮಚಿತಿಯ ಮೇಲೆ ಕುಳಿತಿದ್ದಂತಹ ನಮ್ಮನ್ನು ಕೆಳಗಡೆ ಇಳಿಸಿ ಜ್ಞಾನ ಚಿತಿಯ ಮೇಲೆ ಕೂರಿಸಿ ನಮ್ಮನ್ನು ಚಿನ್ನದ ಯುಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಬೇಹದ್ದಿನ ತಂದೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳಾದ ನಿಮಗೋಸ್ಕರ ನಾನು ವೈಕುಂಠವನ್ನೇ ಉಡುಗೊರೆಯಾಗಿ ತಂದಿದ್ದೇನೆ. ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಅಂಗೈಯಲ್ಲೇ ಸ್ವರ್ಗವನ್ನು ತಂದಿದ್ದಾರೆ. ಪರಮಾತ್ಮ ತಂದೆ ಅಂಗೈಯಲ್ಲೇ ಮಕ್ಕಳಿಗೋಸ್ಕರ ಸ್ವರ್ಗವನ್ನು ತಂದಿದ್ದಾರೆ. ಸೆಕೆಂಡ್ ನಲ್ಲಿ ನೀವು ಸ್ವರ್ಗದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೀರಾ. ಎಷ್ಟೊಂದು ಜನ ಬ್ರಹ್ಮಕುಮಾರಿಯರು ಇದ್ದಾರೆ. ಅಂದ ಮೇಲೆ
ನಾವೆಲ್ಲರೂ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ ಮತ್ತು ನಾವೆಲ್ಲರೂ ಶಿವಸಂಧಿಗೆ ಮೊಮ್ಮಕ್ಕಳಾಗಿದ್ದೇವೆ. ನೀವೀಗ ಹೇಳುತ್ತೀರಾ ನಾವು ಶಿವಸಂಧಿಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ. ನಿರಾಕಾರ ತಂದೆ ಹೇಗೆ ರಾಜ್ಯೋಗವನ್ನು ಕಲಿಸುತ್ತಾರೆ? ಅವಶ್ಯವಾಗಿ ಪರಮಾತ್ಮ ತಂದೆ ಬ್ರಹ್ಮನ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡು ನಮಗೆ ರಾಜ್ಯೋಗವನ್ನು ಕಲಿಸುತ್ತಾರೆ. ಈ ಬ್ರಹ್ಮನ ಕರ್ಮೇಂದ್ರಿಯದ ಮೂಲಕ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಸೃಷ್ಟಿ ಚಕ್ರದ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ನೀಡುತ್ತಾರೆ. ಯಾರಿಗೆ ನಾವು ಪರಮಾತ್ಮ ಸರ್ವಶ್ರೇಷ್ಠ ಆತ್ಮ ಎಂದು ಕರೆಯುತ್ತೇವೋ ಆ ಪರಮಾತ್ಮ ತಂದೆಗೆ ಸಂಪೂರ್ಣ ಮಹಿಮೆ ಇದೆ. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ. ಅಂದ ಮೇಲೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ, ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಅವಶ್ಯವಾಗಿ ಪರಮಾತ್ಮ ತಂದೆ ಬರಬೇಕಾಗುತ್ತದೆ. ನೀವೀಗ ಮಾಸ್ಟರ್ ಶ್ರೇಷ್ಠ ಆತ್ಮರಾಗಿದ್ದೀರಾ ಅಥವಾ ನೀವೀಗ ಪಾವನರಾಗುತ್ತಿದ್ದೀರಾ? ಪರಮಾತ್ಮ ತಂದೆ ನಮ್ಮನ್ನು ಮಾಸ್ಟರ್ ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಾರೆ ಅಥವಾ ಪಾವನ ಆತ್ಮರನ್ನಾಗಿ ಮಾಡುತ್ತಾರೆ? ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆಯನ್ನು ಎಲ್ಲಾ ಭಕ್ತರೂ ಕೂಗಿ ಕರೆಯುತ್ತಾರೆ. ಎಲ್ಲಾ ಭಕ್ತರ ತಂದೆ ಒಬ್ಬ ಭಗವಂತ ಆಗಿದ್ದಾರೆ. ಪರಂಪಿತ ಪರಮಾತ್ಮ ತಂದೆ ಸರ್ವ ಭಕ್ತರಿಗೂ ತಂದೆಯಾಗಿದ್ದಾರೆ. ಒಂದು ವೇಳೆ ಪರಮಾತ್ಮ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಕರೆದರೆ ಪುನಃ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಹೇಗೆ ಆಸ್ತಿ ಸಿಗಲು ಸಾಧ್ಯ? ಮನುಷ್ಯರಿಗೆ ಭಗವಂತ ತಂದೆಯ ಬಗ್ಗೆ ಗೊತ್ತಿಲ್ಲ. ಮನುಷ್ಯರಿಗೆ ಎಂದೂ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಗೆ ದೈವಿ ಗುಣವುಳ್ಳಂತಹ ಮನುಷ್ಯ ಎಂದು ಕರೆಯಲಾಗುತ್ತದೆ. ದೈವಿ ಗುಣಧಾರಿ ಮನುಷ್ಯ ಎಂದು ಶ್ರೀಕೃಷ್ಣನಿಗೆ ಕರೆಯಲಾಗುತ್ತದೆ. ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ ಆಗಿದ್ದಾರೆ. ಶ್ರೀಕೃಷ್ಣನನ್ನು ಎಲ್ಲರೂ ಉಯ್ಯಾಲೆಯಲ್ಲಿ ತೂಗುತ್ತಾರೆ. ಶಿವತಂದೆಯನ್ನು ಎಂದೂ ಉಯ್ಯಾಲೆಯಲ್ಲಿ ತೂಗುವುದಿಲ್ಲ, ಏಕೆಂದರೆ ಶಿವತಂದೆ ಎಂದೂ ಮಗು ಆಗುವುದಿಲ್ಲ. ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ಅರ್ಥ ಮಾಡಿಸುವುದಕ್ಕೋಸ್ಕರ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಸಾಕ್ಷಾತ್ಕಾರದಲ್ಲಿ ಶಿವತಂದೆ ಮಕ್ಕಳಿಗೆ ತೋರಿಸುತ್ತಾರೆ, ನಾನೀಗ ನಿಮಗೆ ಮಗು ಆಗಿದ್ದೇನೆ, ನನ್ನನ್ನು ನೀವು ನಿಮ್ಮ ಆಸ್ತಿಗೆ ವಾರಸುದಾರನನ್ನಾಗಿ ಮಾಡಿಕೊಂಡರೆ, ನೀವೀಗ ನನಗೆ ಬಲಿಹಾರಿ ಆದರೆ ನಾನು ಕೂಡ ನಿಮಗೆ ಬಲಿಹಾರಿ ಆಗುತ್ತೇನೆ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನಾನು ನಿಮಗೆ ಬಾಲಕ ಆಗಿದ್ದೇನೆ, ಯಾರು ನನಗೆ ಬಲಿಹಾರಿ ಆಗುತ್ತಾರೋ ಅವರಿಗೆ ನಾನು ಬಾಲಕ ಆಗಿ ಬಿಡುತ್ತೇನೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನುಷ್ಯರು ಬಹಳಷ್ಟು ಅಂಧಶ್ರದ್ಧೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಆದ್ದರಿಂದ ಎಲ್ಲಾ ಕಡೆ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ. ಈ ರೀತಿ ಎಲ್ಲಾ ದೇವತೆಗಳಿಗೂ ನಮಸ್ಕಾರವನ್ನು ಮಾಡುವುದಕ್ಕೆ ಗೊಂಬೆಯ ಪೂಜೆ ಎಂದು ಕರೆಯಲಾಗುತ್ತದೆ. ನವರಾತ್ರಿಯ ಸಮಯದಲ್ಲಿ ಬಹಳಷ್ಟು ದೇವತೆಗಳ ಗೊಂಬೆಯನ್ನು ನಿರ್ಮಾಣ ಮಾಡುತ್ತಾರೆ, ಆದರೆ ದೇವತೆಗಳ ಕರ್ತವ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾಲ್ಕು ಭುಜ ಆರು ಭುಜ ಇರುವಂತಹ ದೇವಿಯರು ಇರಲು ಸಾಧ್ಯ ಇಲ್ಲ. ದೇವಿಯರ ಕೈಯಲ್ಲಿ ಪುನಃ ಖಡ್ಗವನ್ನು ತೋರಿಸಿದ್ದಾರೆ. ದೇವತೆಗಳು ಎಂದೂ ಹಿಂಸಕರಾಗಲು ಸಾಧ್ಯ ಇಲ್ಲ. ದೇವತೆಗಳು ಎಂದೂ ಹಿಂಸೆಯನ್ನು ಮಾಡಲು ಸಾಧ್ಯ ಇಲ್ಲ. ಶಾಸ್ತ್ರವನ್ನು ನಿರ್ಮಾಣ ಮಾಡಿದಂತಹ ಶಾಸ್ತ್ರವಾದಿಗಳು ದೇವತೆಗಳನ್ನು ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ. ನೇಪಾಳ್ನಲ್ಲಿ ಕಾಳಿಯನ್ನು ಬಹಳಷ್ಟು ಪೂಜೆ ಮಾಡುತ್ತಾರೆ, ಆದರೆ ಕಾಳಿ ಆ ರೂಪದಲ್ಲಿ ಇಲ್ಲ. ಮಮ್ಮಾರವರಿಗೆ ಕಾಳಿಯಂತೆ ನಾಲಿಗೆ ಇರಲು ಸಾಧ್ಯ ಇಲ್ಲ. ಮನುಷ್ಯರಂತೂ ಮನುಷ್ಯರ ರೂಪದಲ್ಲೇ ಇರುತ್ತಾರೆ. ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮ ವತನದ ನಿವಾಸಿಗಳಾಗಿದ್ದಾರೆ. ಬೇರೆ ಯಾವ ವಸ್ತುವೂ ಈ ಜಗತ್ತಿನಲ್ಲಿ ಇಲ್ಲ. ಎಂಟು ಭುಜ ಹತ್ತು ಭುಜ ಇರುವವರು ಎಲ್ಲಿಂದ ಬಂದರು? ಇದೆಲ್ಲ ಭಕ್ತಿ ಮಾರ್ಗದ ಅಲಂಕಾರ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಅಲಂಕಾರವನ್ನು ಮಾಡುವುದಕ್ಕೋಸ್ಕರ ಅನೇಕ ಭುಜವನ್ನು ನಿರ್ಮಾಣ ಮಾಡುತ್ತಾರೆ. ಹಣವನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ಏನನ್ನಾದರೂ ಮಾಡಲೇಬೇಕು ತಾನೆ? ಪುನಃ ಭಿನ್ನ ಭಿನ್ನ ಪ್ರಕಾರದ ಚಿತ್ರವನ್ನು ಭಕ್ತರು ನಿರ್ಮಾಣ ಮಾಡುತ್ತಾರೆ. ಶ್ರೀಕೃಷ್ಣನ ಸುಂದರವಾದ ಮಂದಿರ ಕೂಡ ಇದೆ, ಮತ್ತು ಶ್ಯಾಮ ರೂಪದಲ್ಲಿರುವ ಶ್ರೀಕೃಷ್ಣನ ಮಂದಿರ ಕೂಡ ಇದೆ. ಶ್ರೀಕೃಷ್ಣನ ಸುಂದರ ಮಂದಿರ ಕೂಡ ಇದೆ, ಮತ್ತು ಶ್ರೀಕೃಷ್ಣನ ಕಪ್ಪಾದ ಮೂರ್ತಿಯ ಮಂದಿರ ಕೂಡ ಇದೆ. ಅಂದ ಮೇಲೆ ಇದಕ್ಕೆ ಏನೋ ಒಂದು ಕಾರಣ ಇರಬೇಕು ತಾನೆ? ಜಗತ್ತಿನಲ್ಲಿ ಬಹಳಷ್ಟು ಅಂಧಶ್ರದ್ಧೆ ಇದೆ. ಶ್ರೀಕೃಷ್ಣ ಮೊದಲು ಸುಂದರ ಆಗಿದ್ದರು, ನಂತರ ಅದೇ ಕೃಷ್ಣ ಶ್ಯಾಮ ಆಗುತ್ತಾರೆ ಎಂದು ಭಕ್ತರಿಗೆ ಗೊತ್ತಿಲ್ಲ. ಭಕ್ತಿ ಮಾರ್ಗ ಸಮಾಪ್ತಿಯಾದಾಗ ಜ್ಞಾನ ಮಾರ್ಗದ ಜೈ ಜಯಕಾರ ಆಗುತ್ತದೆ. ಈಗ ಸಮಯ ಬಹಳ ಕಡಿಮೆ ಇದೆ. ಎಲ್ಲರೂ ಅವಶ್ಯವಾಗಿ ಸಾಯಲೇಬೇಕು. ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ನಿಮ್ಮ ಆಸ್ತಿಗೆ ವಾರಸುದಾರರಾಗುವುದಿಲ್ಲ. ಸತ್ಯುಗದಲ್ಲಿ ನಾವು ಸಂಗಮ ಯುಗದಲ್ಲಿ ಪುರುಷಾರ್ಥವನ್ನು ಮಾಡಿ ಈ ರಾಜ್ಯವನ್ನು ಪಡೆದುಕೊಂಡಿದ್ದೇವೆ ಅನ್ನುವ ಜ್ಞಾನ ದೇವತೆಗಳಿಗೆ ಗೊತ್ತಿರುವುದಿಲ್ಲ. ಸತ್ಯುಗದಲ್ಲಿ ಪವಿತ್ರ ಸೃಷ್ಟಿ ಇರುತ್ತದೆ. ಸತ್ಯುಗದಲ್ಲಿ ಇಡೀ ಸೃಷ್ಟಿಯೇ ಪವಿತ್ರ ಸೃಷ್ಟಿಯಾಗಿರುತ್ತದೆ.
ಈಗ ನಿಮಗೆ ಗೊತ್ತಿದೆ, ಅವಶ್ಯವಾಗಿ ಪರಮಾತ್ಮ ತಂದೆಯ ರಾಜ್ಯಕ್ಕೆ ನಾವು ಅಧಿಕಾರಿಗಳಾಗಿದ್ದೇವೆ. ಸತ್ಯುಗದಲ್ಲಿ ನಾವು ಯಾವ ಶ್ರೇಷ್ಠ ಕರ್ಮವನ್ನು ಮಾಡಿರುವ ಕಾರಣ ಈ ದೇವತಾ ಪದವಿಯನ್ನು ಪಡೆದುಕೊಂಡಿದ್ದೇವೆ ಅನ್ನುವುದು ದೇವತೆಗಳಿಗೆ ಗೊತ್ತಿರುವುದಿಲ್ಲ. ನಾವು ಅಂತಹ ಯಾವ ಕರ್ಮವನ್ನು ಮಾಡಿದ್ದೆವು, ನಾವು ಹೇಗೆ ದೇವತೆ ಆದೆವು ಅನ್ನುವುದು ಸತ್ಯುಗದಲ್ಲಿ ದೇವತೆಗಳಿಗೆ ಗೊತ್ತಿರುವುದಿಲ್ಲ. ದೇವತೆಗಳು ಸಂಪೂರ್ಣ ಜ್ಞಾನವನ್ನು ಮರೆತಿರುತ್ತಾರೆ. ಸತ್ಯುಗದಲ್ಲಿ ಪತಿತರು ಇರುವುದೇ ಇಲ್ಲ. ಅಂದ ಮೇಲೆ ಪಾವನ ಆಗುವುದಕ್ಕೋಸ್ಕರ ಸತ್ಯುಗದಲ್ಲಿ ಗುರುಗಳ ಅವಶ್ಯಕತೆ ಇಲ್ಲ. ತಂದೆ ಮಕ್ಕಳ ಕಾಲನ್ನು ತೊಳೆದು ಮಕ್ಕಳನ್ನು ಸಿಂಹಾಸನದ ಮೇಲೆ ಕೂರಿಸುತ್ತಾರೆ. ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಗುರು ಬೇಕು. ಸತ್ಯುಗದಲ್ಲಿ ಎಲ್ಲರಿಗೂ ಸದ್ಗತಿ ಸಿಕ್ಕಿರುತ್ತದೆ. ಆದ್ದರಿಂದ ಸತ್ಯುಗದಲ್ಲಿ ಗುರುಗಳ ಅವಶ್ಯಕತೆ ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಎಂದೂ ನೀವು ದೇಹಾಭಿಮಾನಕ್ಕೆ ವಶ ಆಗಬಾರದು. ಆತ್ಮನಾದ ನಾನೀಗ ಡಾಕ್ಟರ್ನ ರೂಪದಲ್ಲಿ ಇದ್ದೇನೆ, ಆತ್ಮನಾದ ನಾನೀಗ ಜಡ್ಜ್ನ ರೂಪದಲ್ಲಿ ಇದ್ದೇನೆ. ಪುನಃ ನಾನು ಈ ಶರೀರವನ್ನು ತ್ಯಾಗ ಮಾಡಿದ ನಂತರ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ? ಆತ್ಮ ಶರೀರದ ಮೂಲಕ ಶಿಕ್ಷಣವನ್ನು ಕಲಿಯುತ್ತದೆ. ಆತ್ಮ ಶರೀರದ ಕರ್ಮೇಂದ್ರಿಯದ ಮೂಲಕ ಶಿಕ್ಷಣವನ್ನು ಕಲಿಯುತ್ತದೆ. ಆತ್ಮವೇ ಜ್ಞಾನವನ್ನು ಕೇಳುತ್ತದೆ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ, ಇದು ದಂತ ಕಥೆಯಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಇಡೀ ಜಗತ್ತೇ ಸ್ಮಶಾನ ಆಗುತ್ತದೆ. ಈಗ ನೀವು ಜಾಗೃತ ಆಗದೇ ಇದ್ದರೆ ಯಾವಾಗ ಈ ಸಂಪೂರ್ಣ ಬಿದುರಿನ ಕಾಡಿಗೆ ಬೆಂಕಿ ಹತ್ತುತ್ತದೆಯೋ ಆ ಸಮಯದಲ್ಲಿ ನೀವು ಅಯ್ಯೋ ಅಯ್ಯೋ ಎಂದು ಕೂಗುತ್ತೀರಾ? ಆದರೆ ಆ ಸಮಯದಲ್ಲಿ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಕಾಲ ಆಗ ಎಲ್ಲರನ್ನೂ ನುಂಗಿ ಬಿಡುತ್ತದೆ. ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗಿ ಅಳುತ್ತಾ ಶರೀರವನ್ನು ತ್ಯಾಗ ಮಾಡಿ ಹೋಗುತ್ತಾರೆ. ಬಹಳಷ್ಟು ಶಿಕ್ಷೆಯನ್ನು ಅಂತ್ಯದಲ್ಲಿ ಮನುಷ್ಯರು ಅನುಭವ ಮಾಡುತ್ತಾರೆ. ಈಗ ಪಾಪದ ಖಾತೆಯನ್ನು ಸಮಾಪ್ತಿ ಮಾಡಿಕೊಂಡು ನಾವು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು. 21 ಜನ್ಮಕ್ಕೋಸ್ಕರ ನಾವೀಗ ಹೊಸದಾಗಿ ಪುಣ್ಯವನ್ನು ಜಮಾ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ಪುಣ್ಯದ ಖಾತೆ ಜಮಾ ಆಗುತ್ತದೆ. ಹಳೆಯ ಲೆಕ್ಕವನ್ನು ನಾವೀಗ ಚುಕ್ತ ಮಾಡಿಕೊಳ್ಳಬೇಕು. ಹಳೆಯ ಪಾಪದ ಲೆಕ್ಕವನ್ನು ನಾವೀಗ ಚುಕ್ತ ಮಾಡಿಕೊಳ್ಳಬೇಕು. ಈ ಜ್ಞಾನ ಬಹಳ ಸಹಜವಾದ ಜ್ಞಾನ ಆಗಿದೆ. ಈ ಜ್ಞಾನದ ಮೂಲಕ ಮಕ್ಕಳಿಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ. ಯಾರು ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ನೆನಪು ಮಾಡುತ್ತಾರೋ ಅಷ್ಟು ಅವರು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ. ಮತ್ತು ಯಾರು ಎಷ್ಟು ಸೃಷ್ಟಿ ಚಕ್ರವನ್ನು ತಿರುಗಿಸುತ್ತಾರೋ ಅಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ. ಈಗ ನಮಗೆ ಲೆಕ್ಕ ಇಲ್ಲದಷ್ಟು ಸಂಪಾದನೆ ಆಗುತ್ತಾ ಇದೆ. ಸತ್ಯುಗದಲ್ಲಿ ಯಾರೂ ಹಣವನ್ನು ಲೆಕ್ಕ ಮಾಡುವುದಿಲ್ಲ. ಈಗ ನೀವು ಗುಡಿಸಿಲಿನಲ್ಲಿ ಕುಳಿತಿದ್ದೀರಾ. ಪುನಃ ಸತ್ಯುಗದಲ್ಲಿ ನೀವು ಮಹಲ್ನಲ್ಲಿ ನಿವಾಸವನ್ನು ಮಾಡುತ್ತೀರಾ. ಗುಡಿಸಿಲಿಗೂ ಮತ್ತು ಮಹಲ್ಗೂ ಅಂತರ ಅಂತೂ ಇದೆ ತಾನೇ. ಬ್ರಹ್ಮನ ಮೂಲಕ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಅಂದ ಮೇಲೆ ಹಳೆಯ ಜಗತ್ತು ಅವಶ್ಯವಾಗಿ ವಿನಾಶ ಆಗುತ್ತದೆ. ಇದು ಈ ಸಮಯದ ಮಾತಾಗಿದೆ. ರಾಜ್ಯದಾನಿ ಸ್ಥಾಪನೆ ಆಗುತ್ತಾ ಇದೆ. ಅಂದ ಮೇಲೆ ಯಾರು ಪುರುಷಾರ್ಥವನ್ನು ಮಾಡಿದ್ದಾರೋ, ಈಗ ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಈಗ ನೀವು ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟೇ ಪುರುಷಾರ್ಥವನ್ನು ಮಾಡಿದಂತೆ ನಂತರ ವಿನಾಶ ಆಗುತ್ತದೆ. ಆದ್ದರಿಂದ ನೀವೀಗ ತಪ್ಪನ್ನು ಮಾಡಬಾರದು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಎಷ್ಟು ನೆನಪಿನ ಚಾರ್ಟನ್ನು ಇಡುತ್ತೀರೋ ಅಷ್ಟು ಒಳ್ಳೆಯದು. ನೀವು ಈಶ್ವರ ತಂದೆಯನ್ನು ನೆನಪು ಮಾಡಿದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಶಿವ ತಂದೆಯ ಕೊರಳಿನ ಮಾಲೆಯ ಮಣಿ ಆಗುತ್ತೀರಾ. ಮನಸ್ಸು ಅನ್ನುವ ದರ್ಪಣದಲ್ಲಿ ನೋಡಿಕೊಳ್ಳಿ, ನಾನು ಲಕ್ಷ್ಮಿ ಅಥವಾ ನಾರಾಯಣನನ್ನು ವರಿಸಲು ಯೋಗ್ಯ ಆಗಿದ್ದೇನಾ? ನಾನು ಮಮ್ಮ ಬಾಬಾರವರ ಸಮಾನ ಸೇವೆಯನ್ನು ಮಾಡುತ್ತಿದ್ದೇನಾ? ಭಿನ್ನ ಭಿನ್ನ ಪ್ರಕಾರದ ಹೂಗಳಿದ್ದಾರೆ. ತೋಟದ ಮಾಲೀಕ ಪರಮಾತ್ಮ ತಂದೆ ಆಗಿದ್ದಾರೆ. ಇದು ಮನುಷ್ಯಾತ್ಮರ ಹೂದೋಟ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೋಡಿ ಕುಮಾರಿಕಾ ದಾದಿ ಅಂದರೆ ಪ್ರಕಾಶ್ಮಣಿ ದಾದಿ ಎಷ್ಟು ಒಳ್ಳೆಯ ಹೂವಾಗಿದ್ದಾರೆ. ಮನೋಹರ್ ದಾದಿ ಎಷ್ಟು ಒಳ್ಳೆಯ ಹೂವಾಗಿದ್ದಾರೆ. ಇವರು ರತ್ನ ಜ್ಯೋತಿ ಹೂವಾಗಿದ್ದಾರೆ. ಪರಮಾತ್ಮ ತಂದೆ ತಮ್ಮ ಹೂದೋಟವನ್ನು ನೋಡುತ್ತಾರೆ ಮತ್ತು ಹೂವಾದಂತಹ ಮಕ್ಕಳನ್ನು ಕೂಡ ಪರಮಾತ್ಮ ತಂದೆ ಹೂದೋಟಕ್ಕೆ ಹೋಗಿ ನೋಡುತ್ತಾರೆ. ತೋಟದ ಮಾಲೀಕ ಹೂಗಳನ್ನು ಚೆಕ್ ಮಾಡುತ್ತಾರೆ ತಾನೆ. ಈಗ ಮಕ್ಕಳಾದ ನೀವು ತಂದೆಯನ್ನೇ ಅನುಕರಣೆ ಮಾಡಬೇಕು. ನಂಬರ್ 1 ಹೂ ಯಾರಾಗಿದ್ದಾರೆ, 2nd ನಂಬರ್ನ ಹೂ ಯಾರಾಗಿದ್ದಾರೆ ಅವರನ್ನು ನೋಡಿ ನಾವು ಕೂಡ ಅವರ ಸಮಾನ 1 ಹೂ ಆಗಬೇಕು. 21 ಜನ್ಮಕ್ಕೋಸ್ಕರ ರಾಜ್ಯವನ್ನು ಪಡೆದುಕೊಳ್ಳುವುದು ಕಡಿಮೆ ಮಾತೇನೂ ಅಲ್ಲ. ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ. ನಾವೀಗ ವಿಶ್ವಕ್ಕೆ ಮಾಲೀಕರಾಗಬೇಕು. ಇದು ಶಾಲೆ ಆಗಿದೆ. ಶಾರೀರಿಕ ಶಿಕ್ಷಣವನ್ನು ಕಲಿಯುವುದರ ಜೊತೆಗೆ ನೀವು ಈ ಆತ್ಮಿಕ ಶಿಕ್ಷಣವನ್ನು ಕಲಿಯಿರಿ. ಟೀಚರ್ಸ್ ಸದಾ ಒಳ್ಳೆಯ ನಡತೆ ಉಳ್ಳವರಾಗಿರುತ್ತಾರೆ. ಟೀಚರ್ಗಳಲ್ಲಿ ಬಹಳ ಒಳ್ಳೆಯ ಗುಣ ಇರುತ್ತದೆ. ಟೀಚರ್ಸ್ ಬಹಳಷ್ಟು ಪ್ರಾಮಾಣಿಕರಾಗಿರುತ್ತಾರೆ. ಶಾಲೆಯಲ್ಲಿ ಅಂಧಶ್ರದ್ಧೆಯ ಮಾತು ಇರುವುದಿಲ್ಲ.
ಲೌಕಿಕ ಜಗತ್ತಿನ ಶಾಲೆಯಲ್ಲಿ ಕೆಲವರು ವಕೀಲರಾಗುವಂತಹ ಶಿಕ್ಷಣವನ್ನು ಕಲಿಯುತ್ತಾರೆ, ಕೆಲವರು ಇಂಜಿನಿಯರ್ ಆಗುವಂತಹ ಶಿಕ್ಷಣವನ್ನು ಕಲಿಯುತ್ತಾರೆ. ನೀವೀಗ ರಾಜರಿಗೆ ರಾಜರಾಗುವುದಕ್ಕೋಸ್ಕರ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಸನ್ಯಾಸಿಗಳು ಹೇಳುತ್ತಾರೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಎಂದು. ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ಸಂಪೂರ್ಣ ಆಟವೇ ಸಮಾಪ್ತಿಯಾಗುತ್ತದೆ. ಬೇಹದ್ದಿನ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಿ, ನೀವೀಗ ಬಹಳಷ್ಟು ಸೇವೆಯನ್ನು ಮಾಡಬಹುದು. ಹೊರಗಡೆ ಜಗತ್ತಿನಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ, ಇದು ಈಶ್ವರ ತಂದೆಯ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿದೆ. ಮಕ್ಕಳಾಗ ನೀವು ರಾಜಋಷಿಗಳಾಗಿದ್ದೀರಾ. ಲೌಕಿಕ ಜಗತ್ತಿನ ಸನ್ಯಾಸಿಗಳು ಮನೆಯನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗುತ್ತಾರೆ, ನೀವು ಮನೆಯಲ್ಲೇ ಇದ್ದು ಇಡೀ ಜಗತ್ತನ್ನು ಸನ್ಯಾಸ ಮಾಡುತ್ತೀರಾ. ನಿಮ್ಮ ಬುದ್ಧಿಯಲ್ಲಿ ಈಗ ಹೊಸ ಜಗತ್ತಿದೆ. ಯಾರು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೋ ಅವರು ತಂದೆಯನ್ನೇ ನೆನಪು ಮಾಡಬೇಕು. ನಿಮ್ಮ ಬುದ್ಧಿಯಲ್ಲಿ ಹೊಸ ಜಗತ್ತಿದೆ. ಯಾರು ಈಶ್ವರ ತಂದೆಗೆ ಮಕ್ಕಳಾಗುತ್ತಾರೋ ಅವರ ಬುದ್ಧಿಯಲ್ಲಿ ಹೊಸ ಜಗತ್ತಿನ ಸ್ಮೃತಿ ಇರುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ, ಈ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ. ಇದು ಬಹಳ ದೊಡ್ಡ ಆತ್ಮಿಕ ಕಾಲೇಜ್ ಆಗಿದೆ, ಅಥವಾ ಬಹಳ ದೊಡ್ಡ ಆತ್ಮಿಕ ಹಾಸ್ಪಿಟಲ್ ಆಗಿದೆ. ಈ ಆತ್ಮಿಕ ಕಾಲೇಜ್ನ ಮೂಲಕ ನೀವು ಸದಾ ಕಾಲಕ್ಕೋಸ್ಕರ ಸಂಪತ್ತುಳ್ಳವರಾಗುತ್ತೀರಾ. ಈ ಆತ್ಮಿಕ ಹಾಸ್ಪಿಟಲ್ನ ಮೂಲಕ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ. ಮನೆ ಮನೆಯಲ್ಲೂ ನೀವು ಹಾಸ್ಪಿಟಲ್ ಅಥವಾ ಕಾಲೇಜನ್ನು ತೆರೆಯಬಹುದು. ಇದರಲ್ಲಿ ಖರ್ಚಿನ ಯಾವ ಮಾತು ಇಲ್ಲ. ಕೇವಲ 3 ಹೆಜ್ಜೆ ಭೂಮಿ ಬೇಕು. 3 ಹೆಜ್ಜೆ ಭೂಮಿಯಲ್ಲಿ ನೀವು ಆತ್ಮಿಕ ಕಾಲೇಜ್ ಅಥವಾ ಹಾಸ್ಪಿಟಲ್ ಅನ್ನು ತೆರೆಯಬೇಕು. ಒಳ್ಳೆಯದು. ಮಾತ್ಪಿತಾ ಬಾಪ್ತಾದರವರ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಅವಶ್ಯವಾಗಿ ಯೋಗದಲ್ಲಿ ಕುಳಿತುಕೊಳ್ಳಬೇಕು. ಅಮೃತ ವೇಳೆಯ ಯೋಗವನ್ನು ಮಾಡುವ ಮಾತಿನಲ್ಲಿ ಎಂದೂ ತಪ್ಪನ್ನು ಮಾಡಬಾರದು. ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಗುರಿ ಉದ್ದೇಶವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಒಳ್ಳೆಯ ನಡತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಆತ್ಮಿಕ ಶಿಕ್ಷಣವನ್ನು ಅವಶ್ಯವಾಗಿ ಕಲಿಯಬೇಕು. ನಾವೀಗ ಅಂತರ್ಮುಖಿಗಳಾಗಿರಬೇಕು. ಅಂತರ್ಮುಖಿಗಳಾಗಿ ಸದಾ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಬೇಕು. ಇಂದಿನ ವರದಾನ ಆಗಿದೆ. ಬ್ರಾಹ್ಮಣ ಜೀವನದ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡು ಆ ವಿಶೇಷತೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಸರ್ವ ವಿಶೇಷತೆಯಿಂದ ಸಂಪನ್ನಾಗಿ ನಾಟಕದ ನಿಯಮದ ಪ್ರಮಾಣ ಸಂಗಮ ಯುಗದಲ್ಲಿ ಪ್ರತಿಯೊಂದು ಬ್ರಾಹ್ಮಣ ಆತ್ಮಕ್ಕೂ ಯಾವುದಾದರೂ ಒಂದು ವಿಶೇಷತೆ ಪ್ರಾಪ್ತಿಯಾಗಿದೆ. ಆ ಆತ್ಮ ಮಾಲೆಯ ಲಾಸ್ಟ್ ನಂಬರ್ನ ಮಣಿ ಇರಬಹುದು, ಆದರೆ ಆ ಮಣಿಯಲ್ಲೂ ಯಾವುದೋ ಒಂದು ವಿಶೇಷತೆ ಅವಶ್ಯವಾಗಿ ಇದೆ. ಬ್ರಾಹ್ಮಣ ಜನ್ಮದ ಭಾಗ್ಯದ ವಿಶೇಷತೆಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಆ ವಿಶೇಷತೆಯನ್ನು ಕಾರ್ಯದಲ್ಲಿ ತೊಡಗಿಸಿ. ಒಂದು ವಿಶೇಷತೆಯನ್ನು ಕಾರ್ಯದಲ್ಲಿ ತೊಡಗಿಸಿದರೆ ಇನ್ನು ಅನೇಕ ವಿಶೇಷತೆಗಳು ಸ್ವತಃ ನಿಮ್ಮಲ್ಲಿ ಧಾರಣೆಯಾಗುತ್ತದೆ. ಒಂದರ ಮುಂದೆ ಒಂದು ಸೊನ್ನೆಯನ್ನು ಬರೆದರೆ ಹತ್ತಾಗುತ್ತದೆ. ಹತ್ತರ ಮುಂದೆ ಇನ್ನೊಂದು ಸೊನ್ನೆಯನ್ನು ಬರೆದರೆ 100 ಆಗುತ್ತದೆ. ಅದೇ ರೀತಿ ಒಂದು ವಿಶೇಷತೆಯನ್ನು ಕಾರ್ಯದಲ್ಲಿ ತೊಡಗಿಸಿದಾಗ ಸರ್ವ ವಿಶೇಷತೆಯಿಂದ ಸಂಪನ್ನ ಆಗಿ ಬಿಡುತ್ತೀರಾ. ಇಂದಿನ ಶ್ಲೋಗನ್ ಆಗಿದೆ, ಮನ್ ಮನಾಭವ ಅನ್ನುವ ಮಂತ್ರವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಆಗ ಮನಸ್ಸಿನ ಅಲೆದಾಟ ಸಮಾಪ್ತಿಯಾಗಿ ಬಿಡುತ್ತದೆ. ಮನಸ್ಸಿನ ಅಲೆದಾಟದಿಂದ ಮುಕ್ತ ಆಗುವುದಕ್ಕೋಸ್ಕರ, ಮನಸ್ಸು ಅಲೆದಾಡದಂತೆ ನೋಡಿಕೊಳ್ಳುವುದಕ್ಕೋಸ್ಕರ, ಮನಃಪೂರ್ವಕವಾಗಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಮನ್ ಮನಾಭವ ಅನ್ನುವ ಮಂತ್ರವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಒಳ್ಳೆಯದು. ಓಂ ಶಾಂತಿ.